ಈಗಿನ ದಿನಗಳಲ್ಲಿ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇದೆ ಇಂತಹ ಸಮಯದಲ್ಲಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅಡಿಗೆ ಎಣ್ಣೆಯ ಬೆಲೆ ಜನಸಾಮಾನ್ಯರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಅಡಿಗೆ ಎಣ್ಣೆಯ ದರ ಭಾರಿ ಏರಿಕೆಯಾಗಿದೆ ಹನ್ನೊಂದು ವರ್ಷದಲ್ಲಿ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಲೆ ಏರಿಕೆಯಾಗಿರೋದು ಅಂತ ಹೇಳಲಾಗ್ತಾ ಇದೆ ದೇಶದ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಪೆಟ್ರೋಲ್ನ ದರ ನೂರು ರೂಪಾಯಿ ಗಡಿಯನ್ನ ದಾಟಿ ಹೋಗಿದೆ ಈ ಸಮಯದಲ್ಲಿ ಅಡುಗೆ ಎಣ್ಣೆ ದರ ಇನ್ನೂರು ರೂಪಾಯಿ ಸನಿಹಕ್ಕೆ ಬಂದು ತಲುಪಿದೆ ಈಗಾಗಲೇ ಕಳೆದ ವರ್ಷದಿಂದಲೇ ಏರುಗತಿಯಲ್ಲಿ ಸಾಗುತ್ತಿರುವಂತಹ ಅಡುಗೆ ಎಣ್ಣೆಯ ದರ ನೂರ ಎಂಬತ್ತು ರೂಪಾಯಿಯನ್ನ ದಾಟಿ ಈಗ ಇನ್ನೂರು ರೂಪಾಯಿ ಸನಿಹಕ್ಕೆ ಬಂದು ನಿಂತಿದೆ ಇನ್ನೂರು ರೂಪಾಯಿ ಅಂದರೆ ಒಂದು ಲೀಟರ್ಗೆ ಸಾಮಾನ್ಯ ಬೆಲೆಯೇನಲ್ಲ ಬಡವರು ಮಧ್ಯಮ ವರ್ಗದವರಿಗೆ ಈ ಬೆಲೆ ಸಾಕಷ್ಟು ತೊಂದರೆ ಅನುಭವಿಸುವಷ್ಟೇ ಆಗಿದೆ ಅಂತ ಹೇಳಲಾಗ್ತಾ ಇದೆ ಕೊರೋನಾ ಕಾರಣದಿಂದ ಲಾಕ್ಡೌನ್ ಕಠಿಣ ನಿಯಮಗಳು ನಿರ್ಬಂಧಗಳನ್ನ ಹೊರತುಪಡಿಸಿ ಇದೇ ಸಮಯದಲ್ಲಿ ಗಾಯದ ಮೇಲೆ ಮತ್ತೆ ಬರೆ ಎಳೆದಂತಾಗಿದೆ ಈ ಒಂದು ಅಡಿಕೆ ಎಣ್ಣೆಯ ದರ ಅಂತ ಹೇಳಲಾಗ್ತಾ ಇದೆ ಈ ಬೆಲೆ ಈ ಮಟ್ಟಕ್ಕೆ ಏರಿಕೆಯಾಗಿರೋದ್ರಿಂದ ಗ್ರಾಹಕರು ಕಂಗಾಲಾಗಿ ಹೋಗಿದ್ದಾರೆ ಅಡಿಗೆ ಎಣ್ಣೆಯ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಕಳವಳವನ್ನ ವ್ಯಕ್ತಪಡಿಸಿದೆ ಇದು ಕಳವಳಕಾರಿ ಬೆಳವಣಿಗೆ ಎಂದು ಹೇಳಿಕೆ ಸರ್ಕಾರ ಆಹಾರ ಇಲಾಖೆಯ ದರ ಇಳಿಕೆಯ ಬಗ್ಗೆ ಚರ್ಚೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ತೈಲದ ಬೆಲೆ ಒಂದು ದಶಕದಲ್ಲಿ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಸೋಯಾ ಸೂರ್ಯಕಾಂತಿ ತಾಳೆ ಸಾಸಿವೆ ವನಸ್ಪತಿ ಶೇಂಗಾ ಎಣ್ಣೆಯ ಬೆಲೆ ಹನ್ನೊಂದು ವರ್ಷಗಳಲ್ಲಿ ಇದೇ ಅಧಿಕ ದರ ದಾಖಲಿಸಿ ಭಾರಿ ಏರಿಕೆಯಾಗಿರೋದು ಅಂತ ಹೇಳಲಾಗ್ತಾ ಇದೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಮತ್ತು ಅಂತಾರಾಷ್ಟ್ರೀಯ ಬೆಲೆಗೆ ಹೋಲಿಸಿದ್ರೆ ಭಾರತದಲ್ಲಿಯೇ ಅಡುಗೆ ಎಣ್ಣೆಯ ದರ ಇಷ್ಟೊಂದು ಹೆಚ್ಚಾಗಿರೋದು ಅಂತ ಕೇಂದ್ರ ಸರ್ಕಾರವು ತಿಳಿಸಿದೆ ದರ ಏರಿಕೆಗೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಇಂದಿನಿಂದ ಅಡುಗೆ ಎಣ್ಣೆಯ ದರ ನೂರ ಎಂಬತ್ತು ರೂಪಾಯಿ ದಾಟಿ ಇನ್ನೂರರ ಸನಿಹಕ್ಕೆ ಬಂದಿರೋದು ಶಾಕಿಂಗ್